आत्मीय स्नेहितर नमस्कार ಗೆಳೆಯರೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಅಂದುಕೊಂಡಂತೆ ಆಗಿದೆ ಎನ್ ಸಿ ಅಲ್ಲಿ ನಲವತ್ತೆರಡು ಸ್ಥಾನವನ್ನು ಗೆದ್ದು ಬಿಗಿದೆ ಅದರ ಜೊತೆಗೆ ಎನ್ ಸಿ ತನ್ನ ಮಿತ್ರ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಅಲ್ಲಿ ಗೆಟ್ಔಟ್ ಅಂದಿದೆ ಎನ್ ಸಿ ಜಮ್ಮು ಕಾಶ್ಮೀರದ ರಾಜಕೀಯದಲ್ಲಿ ಕಾಂಗ್ರೆಸ್ಸನ್ನು ಇನ್ವಾಲ್ವ್ ಮಾಡಿಕೊಳ್ತಾ ಇಲ್ಲ ಸಿಯ ಮುಖ್ಯಸ್ಥರಾಗಿರುವಂತಹ ಓಮರ್ ಅಬ್ದುಲ್ಲಾ ನರೇಂದ್ರ ಮೋದಿ ಅವರಿಗೆ ಬಹು ಪರಾಕ್ ಹಾಕಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಜೈ ಅಂದಿರೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇದರಿಂದಾಗಿ ಜಮ್ಮು ಕಾಶ್ಮೀರದ ರಾಜಕೀಯದಲ್ಲಿ ಮಹತ್ವವಾದಂತಹ ಬೆಳವಣಿಗೆಯಾಗಿದೆ ಮಿತ್ರ ಪಕ್ಷವನ್ನೇ ಹೊರಗಿಡುವಂತಹ ಕೆಲಸವನ್ನು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ಯಾಕೆ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಏನು ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಅವರಿಗೆ ಬಹುಪರಾಕ್ ಹಾಕೋದಕ್ಕೆ ಓಮರ್ ಅಬ್ದುಲ್ಲಾ ಯಾಕೆ ಹೋದರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗೂ ಪೂರ್ವ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಗೆ ಒಂದು ಜಟಾಪಟಿ ಇದ್ದೇ ಇತ್ತು ಜಟಾಪಟಿ ಯಾವ್ಯಾವ ವಿಚಾರದಲ್ಲಿ ಇತ್ತು ಅಂದರೆ ಪ್ರಣಾಳಿಕೆಯಲ್ಲೇ ಇಬ್ಬರಿಗೂ ಕೂಡ ಹೊಂದಾಣಿಕೆ ಇರಲಿಲ್ಲ ಈ ಯಾವುದು ಆರ್ಟಿಕಲ್ ತ್ರೀ ಸೆವೆಂಟಿ ಮರುಸ್ಥಾಪನೆಯ ಬಗ್ಗೆ ಆಗಿರ್ಬೋದು ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟನ್ನು ಮತ್ತೆ ಮೊದಲಿನ ಹಾಗೆ ಸಂಪರ್ಕ ಸಾಧಿಸೋದಾಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅವರಿಬ್ಬರ ನಡುವೆ ಒಂದು ಜಟಾಪಟಿ ಇದ್ದೇ ಇತ್ತು ಕಾಂಗ್ರೆಸ್ ಮೇಲೆ ನ್ಯಾಷನಲ್ ಕಾನ್ಫರೆನ್ಸ್ನವರು ವಾಗ್ದಾಳಿಯನ್ನು ಮಾಡ್ತಾ ಇದ್ದರೆ ನ್ಯಾಷನಲ್ ಕಾನ್ಫರೆನ್ಸ್ ಮೇಲೆ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಇದು ಎಲ್ಲವೂ ಕೂಡ ಚುನಾವಣಾ ಪೂರ್ವದಾಗಿತ್ತು ಆದರೆ ಚುನಾವಣಾ ಸಮಯಕ್ಕೆ ಬಂದಾಗ ಇಬ್ಬರಿಗೂ ಕೂಡ ಅನಿವಾರ್ಯ ಅನ್ನುವ ಹಾಗೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇಬ್ಬರೂ ಕೂಡ ಮೈತ್ರಿಯನ್ನ ಮಾಡಿಕೊಂಡ್ರು ಯಾಕೆಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ಗೂ ಕೂಡ ಅಲ್ಲಿ ಭಯ ಇತ್ತು ಯಾಕೆ ಅಂದರೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಹತ್ತು ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಾತಾವರಣ ಬದಲಾಗಿತ್ತು ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ಸೀಟ್ಗಳೇನಾದರೂ ಕಡಿಮೆ ಬಂದರೆ अली ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು ಬಿ ಜೆ ಪಿಯನ್ನು ಸರ್ಕಾರದಿಂದ ಹೊರಗಡೆ ಇಡಬೇಕು ಅನ್ನೋದು ಓಮರ್ ಅಬ್ದುಲ್ಲಾ ಅವರ ಪ್ಲಾನ್ ಆಗಿತ್ತು ಹಾಗಾಗಿ ಇಬ್ಬರಿಗೂ ಕೂಡ ಅನಿವಾರ್ಯ ಅನ್ನುವ ಹಾಗೆ ಒಂದು ಮೈತ್ರಿ ಅಲ್ಲಿ ಏರ್ಪಟ್ಟಿತ್ತು ಆ ನಂತರ ಎಲೆಕ್ಷನ್ ಆದ ಮೇಲೆ ಅಲ್ಲಿನ ಚಿತ್ರಣ ಕಂಪ್ಲೀಟಾಗಿ ಬದಲಾಯಿತು ಯಾಕೆಂದರೆ ಕಾಂಗ್ರೆಸ್ ಗೆದ್ದಿರೋದೇ ಕೇವಲ ಆರು ಸ್ಥಾನಗಳನ್ನು ಮಾತ್ರ ಆ ಆರು ಸ್ಥಾನಗಳಲ್ಲಿ ಒಬ್ಬರೇ ಒಬ್ಬ ಹಿಂದೂ ಅಭ್ಯರ್ಥಿಯೂ ಕೂಡ ಇಲ್ಲ ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಬ್ಬರೇ ಒಬ್ಬ ಹಿಂದೂ ಅಭ್ಯರ್ಥಿಗಳು ಗೆದ್ದಿಲ್ಲ ಆ ಎಲ್ಲ ಅಭ್ಯರ್ಥಿಗಳು ಬಿಜೆಪಿಯವರೇ ಗೆದ್ದಿದ್ದಾರೆ ಬಿಜೆಪಿಯಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಇದು ದಾಖಲೆ ಅನ್ನುವ ಹಾಗೆ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಅಂದ್ರೆ ಅಲ್ಲಿ ಬಿಜೆಪಿ ಗೆದ್ದು ಸೋತಂತಾಗಿದೆ ಈಗ ಅಲ್ಲಿ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ಏನು ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಈಗ ಅಧಿಕಾರದಿಂದ ಕಾಂಗ್ರೆಸ್ ಅನ್ನ ಹೊರಗಿಟ್ಟಿದೆ ಸರ್ಕಾರ ರಚನೆ ಮಾಡುವಾಗ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅನ್ನುವ ಹಾಗೆ ಒಂದು ಬಿಗ್ ಆಪರೇಷನ್ ಅನ್ನ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ನಡೆಸಿದೆ ನ್ಯಾಷನಲ್ ಕಾನ್ಫರೆನ್ಸ್ ಸ್ವತಂತ್ರ ಅಭ್ಯರ್ಥಿಗಳ ಮನವೊಲಿಸೋದಕ್ಕೆ ಸಕ್ಸಸ್ ಆಗಿದ್ದಾರೆ ಸ್ವತಂತ್ರ ಅಭ್ಯರ್ಥಿಗಳ ಜೊತೆಗೆ ಸೇರಿ ನಾಲ್ಕು ಜನ ಸ್ವತಂತ್ರ ಅಭ್ಯರ್ಥಿಗಳನ್ನ ಅಲ್ಲಿ ತಮ್ಮ ಬೆಂಬಲಕ್ಕೆ ತೆಗೆದುಕೊಂಡಿದ್ದಾರೆ ಎಲ್ಲ ರೀತಿಯಾಗಿರುವಂತಹ ಬೆಂಬಲವನ್ನು ನಾವು ನ್ಯಾಷನಲ್ ಕಾನ್ಫರೆನ್ಸ್ಗೆ ಕೊಡ್ತೀವಿ ಅಂತ ಅಲ್ಲಿ ಗೆದ್ದಿರುವಂತಹ ಸ್ವತಂತ್ರ ಅಭ್ಯರ್ಥಿಗಳು ಹೇಳಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಅಲ್ಲಿ ದೊಡ್ಡದಾಗಿರುವಂತಹ ಹಿನ್ನಡೆಯಾಗಿದೆ ಒಂದು ಹಂತದಲ್ಲಿ ಕಾಂಗ್ರೆಸ್ಸನ್ನು ನೀವು ಜಮ್ಮು ಕಾಶ್ಮೀರ ಬಿಟ್ಟು ಹೊರಗಡೆ ಇರಿ ಜಮ್ಮು ಕಾಶ್ಮೀರದ ಸರ್ಕಾರದ್ದಾಗಿರ್ಬೋದು ಅಥವಾ ಜಮ್ಮು ಕಾಶ್ಮೀರದ ಅಧಿಕಾರದಲ್ಲಿ ನಿಮ್ಮ ಹಸ್ತಕ್ಷೇಪ ಯಾವುದೂ ಕೂಡ ಇರಬಾರದು ಅನ್ನುವಂತಹ ಬಿಗ್ ಮೆಸೇಜ್ ಕೂಡ ಈಗ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥ ಓಮರ್ ಅಬ್ದುಲ್ಲಾ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಏನು ಅಂದರೆ ನಾಲ್ಕು ಜನರಲ್ಲಿ ಮೂರು ಜನ ಹಿಂದೂಗಳು ನ್ಯಾಷನಲ್ ಕಾನ್ಫರೆನ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೂರು ಜನ ಹಿಂದೂಗಳನ್ನು ನ್ಯಾಷನಲ್ ಕಾನ್ಫರೆನ್ಸ್ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದೆ ಅಂದರೆ ಬಾಹ್ಯ ಬೆಂಬಲಕ್ಕೆ ಸೇರಿಸಿಕೊಂಡಿದೆ ಇದರ ಅರ್ಥ ಏನು ಅಂದರೆ ಅಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಚಿಹ್ನೆಯಡಿಯಲ್ಲಿ ಒಬ್ಬರೇ ಒಬ್ಬ ಹಿಂದೂ ಅಭ್ಯರ್ಥಿ ಗೆದ್ದಿಲ್ಲ ಅಂದರೆ ಹಿಂದೂಗಳು ಕಾಂಗ್ರೆಸ್ಸನ್ನು ಕಂಪ್ಲೀಟಾಗಿ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಆ ಎಲ್ಲ ಹಿಂದೂಗಳ ಓಟ್ ಎಲ್ಲಿ ಹೋಗಿದೆ ಅಂದರೆ ಬಿ ಜೆ ಪಿಗೆ ಹೋಗಿದೆ ಇನ್ನು ಓಟ್ ಶೇರಿಂಗ್ ವಿಚಾರಕ್ಕೆ ಬರೋದಾದರೆ ಪ್ರಥಮ ಸ್ಥಾನದಲ್ಲಿ ಬಿ ಜೆ ಪಿ ನಿಲ್ಲತ್ತೆ ಆ ನಂತರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನಿಲ್ಲುತ್ತೆ ಇದೆಲ್ಲವನ್ನು ಓಮರ್ ಅಬ್ದುಲ್ಲಾ ಅವರು ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿ ಈಗ ಹಿಂದೂಗಳ ಓಲೈಕೆ ಅವರಿಗೆ ಬಹಳ ಮುಖ್ಯ ಯಾಕೆಂದರೆ ಅವರು ಗೆದ್ದಿರೋದು ನಲವತ್ತೆರಡು ಸೀಟ್ ಬಿ ಜೆ ಪಿ ಇಪ್ಪತ್ತೊಂಬತ್ತು ಸೀಟ್ ಗೆಲ್ಲುವ ಮೂಲಕ ಒಂದು ವಿರೋಧ ಪಕ್ಷವಾಗಿ ನಿಲ್ಲತ್ತೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಬಿಜೆಪಿ ಇರೋದ್ರಿಂದ ಈಗ ಅಲ್ಲಿ ಬಿಜೆಪಿ ಮತ್ತು ಹಿಂದೂಗಳ ಓಲೈಕೆ ಓಮರ್ ಅಬ್ದುಲ್ಲಾ ಅವರಿಗೆ ಬೇಕೇ ಬೇಕು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನು ದೂರ ಇಟ್ಟಿದ್ದಾರೆ ಮೊದಲೇ ನ್ಯಾಷನಲ್ ಕಾನ್ಫರೆನ್ಸ್ಗೂ ಮತ್ತು ಕಾಂಗ್ರೆಸ್ಗೂ ಆಗಿ ಬರ್ತಾ ಇರಲಿಲ್ಲ ಆದರೆ ಈಗ ಎಲೆಕ್ಷನ್ ರಿಸಲ್ಟ್ ನೋಡಿದ ಮೇಲೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ನೀವು ಇಲ್ಲದೇ ಇದ್ರೂ ಕೂಡ ನಾವು ಅಧಿಕಾರಕ್ಕೆ ನಾವು ಬರ್ತೀವಿ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಓಮರ್ ಅಬ್ದುಲ್ಲಾ ಅವರು ಈ ಎಲೆಕ್ಷನ್ ಆದ ಬಳಿಕ ಕಾಂಗ್ರೆಸ್ಗೆ ನೇರವಾಗಿರುವಂತಹ ತಿರುಗೇಟನ್ನು ಕೊಟ್ಟರು ಏನು ಆ ತಿರುಗೇಟು ಅಂದರೆ ನಿಮ್ಮ ಅಹಂಕಾರ ಮತ್ತು ಪ್ರಾದೇಶಿಕ ಪಕ್ಷಗಳನ್ನು ನೀವು ಕಟ್ಟಿಹಾಕುವಲ್ಲಿ ನೀವು ಮಾಡುವಂತಹ ತಂತ್ರ ಪ್ರತಿ ತಂತ್ರ ಇದ್ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ನಿಮ್ಮ ಪರ್ಫಾರ್ಮೆನ್ಸನ್ನು ಮೊದಲು ನೀವು ಗ ಸುಧಾರಿಸ್ಕೊಳ್ಳಿ ಇದರ ಪ್ರತಿಫಲವೇ ನಿಮಗೆ ಹರಿಯಾಣದಲ್ಲಿ ಆಗಿದ್ದು ಅಂತ ನೇರವಾಗಿ ಓಮರ್ ಅಬ್ದುಲ್ಲಾ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟರು ಅದರ ಜೊತೆಗೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ಸನ್ನು ಜಮ್ಮು ಕಾಶ್ಮೀರದ ಅಧಿಕಾರದಿಂದ ಈಗ ಹೊರಗಡೆ ಇಟ್ಟಿದ್ದಾರೆ ಇಷ್ಟು ಮಾತ್ರ ಆಗಿದ್ದರೆ ಇದೊಂದು ಪೊಲಿಟಿಕಲ್ ಸ್ಟ್ರಾಟಜಿ ಅನ್ಬೋದು ಮತ್ತು ಪೊಲಿಟಿಕಲ್ ಗೇಮ್ ಪ್ಲೇ ಗೇಮ್ ಪ್ಲ್ಯಾನ್ ಅನ್ಬೋದು ಆದರೆ ಓಮರ್ ಅಬ್ದುಲ್ಲಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನರೇಂದ್ರ ಮೋದಿ ಅವರನ್ನು ಹಾಡಿ ಹೊಗಳಿದ್ದಾರೆ ಮಾ ಎಲೆಕ್ಷನ್ಗೂ ಮೊದಲು ಅಥವಾ ಈ ಎರಡು ಎರಡು ಮೂರು ವರ್ಷಗಳ ಹಿಂದಿನಿಂದ ನಾವು ಗಮನಿಸ್ತಾ ಹೋದರೆ ಓಮರ್ ಅಬ್ದುಲ್ಲಾ ಅವರು ನರೇಂದ್ರ ಮೋದಿಯವರ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದರು ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಮರುಸ್ಥಾಪನೆಯ ಬಗ್ಗೆಯೇ ಮಾತನಾಡ್ತಾ ಇದ್ದರು ಆದರೆ ಈಗ ಓಮರ್ ಅಬ್ದುಲ್ಲಾ ಉಲ್ಟಾ ಹೊಡೆದಿದ್ದಾರೆ ಏನು ಅಂದರೆ ರಾಜ್ಯ ಈಗ ಸುಸ್ಥಿತಿಯತ್ತ ಸಾಗುತ್ತಾ ಇದೆ ಇಂತಹ ಸಮಯದಲ್ಲಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಗ್ಗೆ ನಾವು ಮಾ ಮಾತನಾಡೋದಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಮರುಸ್ಥಾಪನೆಯ ಬಗ್ಗೆ ನಾವು ಮಾತನಾಡೋದಿಲ್ಲ ಆದರೆ ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷವಾದಂತಹ ಸ್ಥಾನ ಸ್ಥಾನಮಾನ ಬೇಕು ಅದಕ್ಕೋಸ್ಕರ ನಾವು ಹೋರಾಡ್ತೀವಿ ಅದರಲ್ಲಿ ಯಾವ ರಾಜೀಯ ಮಾತೂ ಇಲ್ಲ ಅಂತ ಈಗ ಉಲ್ಟಾ ಹೊಡೆದಿದ್ದಾರೆ ಓಮರ್ ಅಬ್ದುಲ್ಲಾ ಅದರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಬಹುಪರ ಕೇಳಿ ಹಾಡಿ ಹೊಗಳಿದ್ದಾರೆ ನರೇಂದ್ರ ಮೋದಿ ಅವರ ಬೆಂಬಲ ನಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿದೆ ಮತ್ತು ಜಮ್ಮು ಕಾಶ್ಮೀರಕ್ಕೆ ಈ ಹತ್ತು ವರ್ಷದಲ್ಲಿ ಆದಂತಹ ಕೊಡುಗೆ ಮತ್ತು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರು ಕೊಟ್ಟಂತಹ ಕೊಡುಗೆ ಬಹಳ ಅಪಾರವಾಗಿದೆ ಅವರಿಂದಲೇ ಜಮ್ಮು ಕಾಶ್ಮೀರ ಈಗ ಸುಸ್ಥಿತಿಯತ್ತ ತಲುಪಿದೆ ಜಮ್ಮು ಕಾಶ್ಮೀರ ಈಗ ಅಭಿವೃದ್ಧಿಯತ್ತ ಸಾಗುತ್ತಾ ಇದೆ ಹಾಗಾಗಿ ಜ ನ ಜಮ್ಮು ಕಾಶ್ಮೀರವನ್ನು ಒಂದು ಮಾದರಿಯ ರಾಜ್ಯವನ್ನಾಗಿ ಮಾಡೋದಕ್ಕೆ ನಮಗೆ ನರೇಂದ್ರ ಮೋದಿಯವರ ಸಪೋರ್ಟ್ ಬೇಕೇ ಬೇಕು ನರೇಂದ್ರ ಮೋದಿಯವರ ಸಪೋರ್ಟನ್ನು ನಾನಿಲ್ಲಿ ನಿರೀಕ್ಷೆ ಮಾಡ್ತೀನಿ ಹಾಗಾಗಿ ನರೇಂದ್ರ ಮೋದಿಯವರು ಯಾವ ಮಾರ್ಗದಲ್ಲಿ ಹೋಗ್ತಾರಲ್ಲ ಆ ಮಾರ್ಗದಲ್ಲಿ ನಾನು ಅವರ ಜೊತೆಗೆ ಹೋಗೋದಕ್ಕೂ ರೆಡಿಯಾಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಓಮರ್ ಅಬ್ದುಲ್ಲಾ ಸೊ ಇದರಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಏನೆಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿತ್ತಲ್ಲ ಅದೆಲ್ಲವೂ ಕೂಡ ಉಲ್ಟಾ ಹೊಡೆದಿದೆ ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಣಾಳಿಕೆಯ ಅಸ್ತ್ರವಾಗಿದ್ದೇ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟುಗಳನ್ನು ಇಂಪ್ರೂವ್ ಮಾಡಿಕೊಳ್ಳುವಂತಹ ಪ್ಲ್ಯಾನ್ ಆಗಿತ್ತು ಅದೂ ಕೂಡ ಈಗ ಕಾಂಗ್ರೆಸ್ಗೆ ಉಲ್ಟಾ ಹೊಡೆದಿದೆ ಇದರಿಂದಾಗಿ ಮತ್ತೊಂದು ರಾಜ್ಯದ ಅಧಿಕಾರದಿಂದ ಕಾಂಗ್ರೆಸ್ ದೂರ ಬಂದಿದೆ ಒಂದು ಕಡೆ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತು ಕರ್ನಾಟಕದ ಈ ಎಫೆಕ್ಟ್ ಹರಿಯಾಣ ಮೇಲಾಗಿದೆ ಮುಂದೆ ಮಹಾರಾಷ್ಟ್ರ ಚುನಾವಣೆಯೂ ಕೂಡ ಇದೆ ಮಹಾರಾಷ್ಟ್ರ ಚುನಾವಣೆಗೂ ಕೂಡ ಕರ್ನಾಟಕದ ಎಫೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಸದ್ಯಕ್ಕೆ ಜಮ್ಮು ಮತ್ತು ಕಾಶ್ಮೀರದಿಂದ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ದೂರ ಇಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥ ಮತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಇದು ಗೆಳೆಯರಿ ಭಾರತದ ಮುಕುಟ ಜಮ್ಮು ಕಾಶ್ಮೀರದಲ್ಲಿ ಆಗುತ್ತಾ ಇರುವಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ